गं गणपतये नमः ओं गुं गुरुभ्यो नमः गुरवे राघवेंद्राय भारतीयतये नमः गुरुभ्यो नमः वीक्षकरिगेल्लरिगू सह विठ्ठल भट माडुवंतह नमस्कार हागू नन्न चानल गे स्वागत वीक्षकरे इदे मोदले सारे बर्ता इद्रे नन्न चानल गे अंद्रे दयविट्टु मरेदे केळ सब्स्क्राइब अंत माडिरुत्ते सब्स्क्राइब माड्कोळ्ळि बेल बटन बरुत्ते बेल बटन क्लिक माडि ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲೇ ಆಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಒಂದು ನಾಲ್ಕು ಶುಭ ವಿಚಾರಗಳನ್ನು ತಗೊಂಡಿದ್ದೇನೆ. ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿಚಾರ ಎಕ್ಸ್ಟ್ರಾ ತಗೊಂಡಿದ್ದೇನೆ. ಸೊ ಒಟ್ಟು ಒಂದು 5 ವಿಚಾರಗಳನ್ನು ನಾನು ಮಿಥುನ ರಾಶಿಯವರಿಗೋಸ್ಕರವಾಗಿ ತೆಗೆದುಕೊಂಡು ಬಂದಿದ್ದೇನೆ ಶುಭ ವಿಚಾರಗಳು. ಯಾಕೆಂದ್ರೆ ಮಿಥುನ ರಾಶಿಯವರ ಜೂನ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಆಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ, ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಖಂಡಿತವಾಗಿ ನೀವು ನೋಡಬಹುದು. ಜೂನ್ ತಿಂಗಳಿಗೋಸ್ಕರ ಮಿಥುನ ರಾಶಿಯೋಸ್ಕರ ಶುಭ ವಿಚಾರಗಳು ಅಂದ್ರೆ, ಈ ತಿಂಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಇದಿಷ್ಟು ಒಳ್ಳೇದಾಗುತ್ತೆ ನಿಮಗೆ ಅನ್ನುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಜೂನ್ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ನಿಮ್ಮ ಮಾತಿಗೆ ಬೆಲೆ ಬರಲಿದೆ. ನಿಮ್ಮ ಮಾತಿಗೆ ಒಂದು ಒಳ್ಳೆ ಬೆಲೆ ಬರುತ್ತಾ, ಇವ್ರು ಹೇಳಿದ್ರ ಹಂಗ ಓಕೆಯಪ್ಪ ಅನ್ನೋ ತರ ನಿಮ್ಮ ಮಾತಿಗೊಂದು ಒಳ್ಳೆ ತೂಕ ಬರುತ್ತೆ, ನಿಮ್ಮ ಮಾತಿಗೊಂದು ಒಳ್ಳೆ ಬೆಲೆ ಬರುತ್ತೆ. ಆ ಇವಂತವ್ರ ಬ್ಯಾನಲ್ಲಿ ಬಂತು ಅಂದ್ರೆ ಸತ್ಯನೇ ಇರಬಹುದು ಅನ್ನೋ ಲೆವೆಲ್ಗೆ ನಿಮ್ ಮಾತಿಗೆ ಒಳ್ಳೆ ಬೆಲೆ ಬರುತ್ತೆ. ಆದ್ರೆ ಒಂದು ಅತಿ ಬುದ್ಧಿವಂತಿಕೆ ಮಾಡಬೇಡಿ, ಯಾಕಂದ್ರೆ ನಾನು ಎಚ್ಚರಿಕೆನಲ್ಲಿ ಹೇಳಿದೆ, ನಾ ವಿಚಾರವನ್ನು ತಿಳಿಸಿದ್ದೇನೆ. ಅತಿ ಬುದ್ಧಿವಂತಿಕೆ ಮಾಡಬೇಡಿ, ಅತಿ ಬುದ್ಧಿವಂತಿಕೆ ಅಂದ್ರೆ ದಡತನದ ಕೆಲಸ ಮಾಡ್ಬಿಡ್ತೀನಿ ನಾವೆಲ್ಲ ಅಂತ, ಅದು ಎಚ್ಚರಿಕೆ ಬಿಡಿದ್ರೆ ನಾನು ಆಗ್ಲೇ ಹೇಳಿದ್ದೇನೆ. ಸೊ ಅಂದ್ರೆ ನಿಮ್ಮ ಮಾತಿಗೆ ಒಳ್ಳೆ ತೂಕ ಬರಲಿದೆ, ಒಳ್ಳೆಯ ಬೆಲೆ ಬರಲಿದೆ. ಜಸ್ಟ್ ಪಂಚಮಾಧಿಪತಿ ಶುಕ್ರ ನೀಚ ಸ್ಥಿತಿಯಲ್ಲಿ ಇರೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಬಿಟ್ರೆ ಇಲ್ಲ ಅಂದ್ರೆ ನಿಮ್ಮ ಮಾತಿಗೆ ಒಳ್ಳೆ ಬೆಲೆ ಇದೆ. ಚತುರ್ಥಾಧಿಪತಿ ಹಾಗೂ ನಿಮ್ಮಲ್ಲ ರಾಶ್ಯಾಧಿಪತಿಯಾದಂತಹ ಬುಧ ನಿಮ್ಮ ರಾಶಿಯಲ್ಲಿಯೇ ಇರ್ತಾನೆ. ಸೊ ಒಳ್ಳೆ ತೂಕ ಬರಲಿದೆ ಕಣ್ರಿ, ವೆರಿ ಗುಡ್. ಎರಡನೆಯ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಅಂತಂದ್ರೆ, ನೀವು ವೃಥಾ ಓಡಾಟಗಳನ್ನು ಮಾಡಬೇಡಿ. ನೀವು ಕುಳಿತಲ್ಲೇ ಕೆಲಸ ಆಗತ್ತೆ, ನೀವು ವೃಥಾ ಓಡಾಟ ಮಾಡಕ್ ಹೋಗ್ಬೇಡಿ. ನೀವು ಕುಂತಲ್ಲೇ ಆರಾಮಾಗಿ ನಿಮ್ಗೆ ಕೆಲಸ ಆಗುತ್ತೆ. ಸ್ವಲ್ಪ ಬುದ್ಧಿ ಓಡಿಸಿ, ಅತಿ ಬುದ್ಧಿವಂತ ಬೇಡ, ಸ್ವಲ್ಪ ಬುದ್ಧಿ ಓಡಿಸಿದ್ರೆ ಸಾಕು, ನೀವು ಕುಂತಲ್ಲೇ ಆರಾಮಾಗಿ ನಿಮ್ ಕೆಲಸಗಳಾಗತ್ತೆ. ನೀವೇನ್ ಟೆನ್ಷನ್ ಮಾಡ್ಕೊಂಡು ಎದ್ದು ಬದ್ದು ಓಡಾಡಿ ಎಲ್ಲ ಮಾಡುವ ಅವಶ್ಯಕತೆನೆ ಇಲ್ಲ, ಚೆನ್ನಾಗಿ ಕೆಲಸಗಳಾಗತ್ತೆ, ಈಸಿಯಾಗಿ ಕೆಲಸಗಳಾಗತ್ತೆ, ಕುಂತಲ್ಲೇ ಕೆಲಸಗಳಾಗತ್ತೆ. ಬಟ್ ನೀವು ಜಾಸ್ತಿ ಓಡಾಡಬೇಕಾದಂತ ಅವಶ್ಯಕತೆ ಇಲ್ಲ, ಬರದೇ ಇಲ್ಲ, ಆರಾಮಾಗಿ ಕೆಲಸಗಳು ಮಾಡ್ಕೊಳ್ಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಾತಿಗೆ ಬೆಲೆ ಬರುವಂತಹದ್ದು ವಿಚಾರ ಇರಬಹುದು, ಅಥವಾ ನಿಮ್ ಕುಂತಲೇ ಸ್ವಲ್ಪ ಕೈ ಹಾಕದ ಕೆಲಸಗಳು ಚೆನ್ನಾಗಿ ಆಗ್ಲಿಕ್ಕೋಸ್ಕರ ಒಂದು ಎರಡು ವಿಶೇಷವಾದ ಶಕ್ತಿ ಬೇಕು ನಿಮಗೆ. ಅಂದ್ರೆ ನಾರ್ಮಲ್ ಆಗಿ ಅಲ್ಲದೆ ಎಕ್ಸ್ಟರ್ನಲ್ ಆಗಿ ಒಂದಿಷ್ಟು ಆರಾಧನಾ ಶಕ್ತಿ ಅಂತಂದ್ರೆ, ಒಂದು ನಾಗಾರಾಧನೆ, ಇನ್ನೊಂದು ಬಹಳ ಮುಖ್ಯವಾಗಿ ಶುಕ್ರನ ಆರಾಧನೆ. ವೇಗದಲ್ಲಿದ್ದಾನೆ, 12ನೇ ಮಲ್ಲಿದ್ದಾನೆ. ಸೊ ಆದ್ರಿಂದಾಗಿ ಈ ವಿಚಾರವಾಗಿ ನಿಮಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ನಾವು ಜೂನ್ 5ನೇ ತಾರೀಕು ಶುಕ್ರವಾರದ ದಿವಸ ಆಶ್ಲೇಷ ಬಲಿ ಪೂಜೆಯನ್ನ ಸರ್ಪಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನೀವು ಹೆಸರು ಸಂಕಲ್ಪ ಸೇವೆಗೆ ಕೊಡಬಹುದು, ಅದರಲ್ಲೇ ಶುಕ್ರ ಶಾಂತಿ ಹೋಮನೂ ಆಗುತ್ತೆ. ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ. ಮಿಥುನ ರಾಶಿಯವರು, ನೀವು ನಿಮಗೆ ಏನಾದ್ರು ಆರ್ಥಿಕ ಬಾಧೆಗಳಿದೆ, ಏನೋ ಸ್ವಲ್ಪ ಕಾರಣ ಕಾಸು ದುಡ್ಡು ಬರಬೇಕಾಗಿದೆ, ಸ್ವಲ್ಪ ದುಡ್ಡು ಬೇಕು ಅಂತ ಆದ್ರೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಹಿಂದೆ ಅಮಾವಾಸ್ಯೆಗೆ ಮಾಡಿದ್ದೆ, ಬಹಳ ಜನ ಕೇಳಿದ್ರು ಒತ್ತಾಯ ಪೂರ್ವಕ ನನಗೆ ಒಳ್ಳೇದಾಯ್ತು, ನನಗೆ ಇನ್ನೊಂದ್ಸಲ ಯಾವಾಗ ಮಾಡ್ತಾರೆ ಹೇಳಿ, ನಾನು ಮತ್ತೆ ನನ್ನ ಹೆಸರು ಕೊಡಬೇಕು ಅಂತ ಹೇಳಿದ್ರು ಅನ್ನೋ ದೃಷ್ಟಿಯಿಂದ ಹೊಸಬರಿಗೂ ಅವಕಾಶ ಇದೆ. ಮೊದಲನೇ ಕೊಟ್ಟವ್ರಿಗೂ ಅವಕಾಶ ಏನಪ್ಪ ಅಂದ್ರೆ, ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೂನ್ 5ನೇ ತಾರೀಕು ಹುಣ್ಣಿಮೆ ಶುಕ್ರವಾರ ಕುಬೇರ ಲಕ್ಷ್ಮಿ ಹೋಮ ಮಾಡ್ತಾ ಇದ್ದೇವೆ. ದಯವಿಟ್ಟು ಮಿಥುನ ರಾಶಿಯವರೆಲ್ಲ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಲಿ, ಶುಕ್ರನ ಸರಿ ಹೋಗ್ತಾನೆ. ಇದರಿಂದಾಗಿ ನಿಮ್ಮ ಏನೋ ನಿಮ್ ಈಸಿಯಾಗಿ ಕೆಲಸಗಳಾಗುವಂತದ್ದಕ್ಕೆ ಸ್ವಲ್ಪ ಕೈ ಹಾಕದ ಕೆಲಸಗಳು ಈಸಿಯಾಗಿ ಆಗ್ಲಿಕ್ಕೋಸ್ಕರ ಅನುಕೂಲ ಆಗತ್ತೆ. ಮೂರನೆಯ ವಿಚಾರ ಶುಭ ವಿಚಾರ ಏನಪ್ಪ ಮಿಥುನ ರಾಶಿಯವರಿಗೆ ಅಂತಂದ್ರೆ, ಭೂಮಿ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಲಾಭ ಆಗತ್ತೆ. ಭೂಮಿ ಸಂಬಂಧಿತವಾದಂತಹ ಯಾವುದೇ ಕೆಲಸಗಳಿಗೆ ಕೈ ಹಾಕಿ, ನೀವು ಲಾಭಾಧಿಪತಿ ಬೇರೆ ನಿಮಗೆ ಭಾಗ್ಯಸ್ಥಾನದಲ್ಲಿ ಇರ್ತಾನೆ. ಸೊ ಭೂಮಿಯನ್ನ ಖರೀದಿ ಮಾಡೋ ವಿಚಾರ ಇರಬಹುದು, ಭೂಮಿಯನ್ನ ಮಾರಾಟ ಮಾಡೋ ವಿಚಾರ ಇರಬಹುದು, ಭೂಮಿ ರಿಲೇಟೆಡ್ ಏನ್ ಬೇಕಾದ್ರೆ ಇರಬಹುದು. ಇನ್ನೊಂದು ವಿಚಾರ ಹೇಳ, ಜೂನ್ 5ನೇ ತಾರೀಕು ಶುಕ್ರವಾರ ಭೂಮಿ ಪೂರ್ಣಿಮಾ ಅಂತ ಕರೀತಾರೆ, ಭೂಮಿ ಹುಣ್ಣಿಮೆ ಅಂತ ಹೇಳ್ತಾರೆ.
ಬಹಳ ವಿಶೇಷವಾದದ್ದು ಭೂ ಸಂಬಂಧಿತವಾದಂತಹ ಒಂದು ಕರ್ಮಾಂಗಲ್ಯ ಅಂದ್ರೆ ಪೂಜೆ ಪುನಸ್ಕಾರಾದಿಗಳು ಕೂಡ ಸೇವೆಗಳು ಮಾಡಲಿಕ್ಕೆ. ನಿಮಗೆ ಯಾವುದೇ ರೀತಿಯಾದಂತಹ ಭೂ ಸಂಬಂಧಿತವಾದ ತೊಂದರೆಗಳಿದ್ರೆ, ಕುಜ ದೋಷ ಇದ್ರೆ, ಮನೆ ಕಟ್ಟಕ್ ಆಗ್ತಾ ಇಲ್ಲ ಅನ್ನೋ ರೀತಿ ಇದ್ರೆ, ಸೈಟ್ ತಗೊಂಬೇಕು ಪರ್ಚೇಸ್ ಮಾಡಬೇಕು ಅನ್ಕೊಂಡು ಆಗ್ತಾ ಇಲ್ಲ ಅನ್ಕಂಡ್ರೆ, ಅಥವಾ ಯಾವುದೇ ರೀತಿಯಾದಂತಹ ಭೂಮಿ ಸಂಬಂಧಿತವಾದಂತಹ ವ್ಯಾಜ್ಯಗಳು ಕೋರ್ಟು ಕಚೇರಿಗಳಲ್ಲಿ ಇದ್ರೆ, ಅವತ್ತಿನ ದಿವಸ ನೀವು ಖಂಡಿತವಾಗಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಕುಜಶಾಂತಿ ಹೋಮ ಆಗತ್ತೆ. ಭೂಮಿ ಪೂರ್ಣಿಮೆಯ ದಿವಸ ಕುಜಶಾಂತಿ ಹೋಮ ಬಹಳ ವಿಶೇಷವಾದ ಫಲವನ್ನ ಖಂಡಿತವಾಗಿ ನಿಮಗೆ ಕೊಡ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೋಬಹುದು. ಭೂಮಿ ಸಂಬಂಧಿಸಿದವಾದಂತಹ ಕೆಲಸಗಳಲ್ಲಿ ಬಹಳ ಒಳ್ಳೆಯ ಲಾಭ ಆಗುತ್ತೆ. ಬರೀ ಭೂಮಿ ಸಂಬಂಧಿತ ಒಂದೇ ಅಲ್ಲ, ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿಚಾರಗಳಲ್ಲಿ ಅಂಗಡಿ ಇಂಡಿನವರನ್ನ ಇಟ್ಕೊಂಡಿದ್ರೆ, ಮೊಬೈಲ್ ಶಾಪ್ ಇತ್ಯಾದಿ ಯಾವುದೇ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಕೊಂಡಿದ್ರೆ, ವಿದ್ಯುತ್ ಶಕ್ತಿ ಸಂಬಂಧಿತವಾದಂತಹ ವ್ಯವಹಾರಗಳು ನಿಮ್ದಾಗಿದ್ರೆ, ಹೋಟೆಲ್ ಬಿಸ್ನೆಸ್ ನಿಮ್ದಾಗಿದ್ರೆ, ರೈತರು ನೀವಾಗಿದ್ರೆ, ಬೇಳೆಕಾಳು ಇತ್ಯಾದಿ ಧಾನ್ಯವನ್ನು ಮಾರಾಟ ಮಾಡುವಂತವ್ರು ನೀವಾಗಿದ್ರೆ, ಬಹಳ ಒಳ್ಳೆಯ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿ ಒಳ್ಳೆ ಫಲ ಬರುತ್ತೆ ಅಂತ ಅನಿಸ್ತಾ ಇದೆ. ಒಂದು ಕುಜಶಾಂತಿ ಅವಶ್ಯಕತೆ ಬರ್ತದೆ, ಆ ಫಲ ಸಂಪೂರ್ಣವಾಗಿ ತಗೊಳ್ಳಿಕ್ಕೆ ನಾಗಾರಾಧನೆ ಕುಜಶಾಂತಿ ಬೇಕಾಗ್ತದೆ. ನಾವು ಆರಾಮಾಗಿ ಜೂನ್ 5ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸನೇ ಆಶ್ಲೇಷ ಬಲಿ ಪೂಜೆ, ಕುಬೇರ ಲಕ್ಷ್ಮಿ ಹೋಮ, ಎಲ್ಲ ರಾಹು ಕೇತುಗಳ ಶಾಂತಿ. ನಿಮ್ಮ ರಾಶಿಯಲ್ಲೇ ಮಿಥುನ ರಾಶಿಯವರು, ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಸೊ ಖರ್ಚುಗಳು ಒಂದು ಬರೋದು ನಿಂತು ಹೋಗ್ಬಹುದು, ಅಥವಾ ಬಂದಿದ್ದು ಸಿಕ್ಕಡೆ ಬೇಗ ಖರ್ಚಾಗ್ಬಿಡಬಹುದು, ಅಥವಾ ಈ ರೀತಿಯಲ್ಲಿ ಆಗದೆ ಇರುವಂಗೆ ಸ್ವಲ್ಪ ಅನುಕೂಲ ಆಗಲಿ, ಸಾಲ ಬಾಧೆ ಇತ್ಯಾದಿಗಳು ನಿವಾರ ಆಗಲಿ, ಬರೋ ದುಡ್ಡೆಲ್ಲ ಬರಲಿ, ಸ್ಟಕ್ಅಪ್ ಆದ ದುಡ್ಡುಗಳೆಲ್ಲ ಬರಲಿ ಅನ್ನೋ ದೃಷ್ಟಿಯಿಂದ ಒಳ್ಳೇದಾಗಲಿ ಮಿಥುನ ರಾಶಿಯವರಿಗೆ ಅಂತ ಮಾಡ್ತಾ ಇರುವಂತಹ ಹೋಮ ಸಂಕಲ್ಪ ಸೇವೆಗೆ ಹೆಸರನ್ನ ಕೊಟ್ಕೊಳ್ಳೋ ಅವಕಾಶ ಇದೆ. ನೆಕ್ಸ್ಟ್ ನಾಲ್ಕನೆಯ ಒಂದು ವಿಚಾರ ಏನಪ್ಪ ಮಿಥುನ ರಾಶಿಯವರಿಗೆ ಅಂತಂದ್ರೆ, ಶುಭ ವಿಚಾರ, ನಾಲ್ಕನೇ ಶುಭ ವಿಚಾರ ಅನುಕೂಲ ಆಗುತ್ತೆ. ಈ ಇಷ್ಟು ಅನುಕೂಲಗಳಾಗುತ್ತೆ ನಿಮಗೆ ಅನ್ನೋದ್ರಲ್ಲಿ ನಾಲ್ಕನೇ ಅನುಕೂಲ ಏನಾಗುತ್ತೆ ಅಂತಂದ್ರೆ, ಸರ್ಕಾರದಿಂದ ನಿಮಗೆ ಆಗಬೇಕಾಗಿದ್ದ ಕೆಲಸಗಳಲ್ಲೂ 15ರ ನಂತರ ಆಗಬಹುದು. ಅಂದ್ರೆ ಜೂನ್ ತಿಂಗಳ 15ನೇ ತಾರೀಕು ಕಳೀತು ಅಂದ್ರೆ, ಸರ್ಕಾರದಲ್ಲಿ ನೀವು ಏನಾದ್ರು ಗೌರ್ಮೆಂಟ್ ರಿಲೇಟೆಡ್ ಕೆಲಸಗಳೇನಾದ್ರು ಮಾಡಬೇಕು ಅಂತಿದ್ರೆ, ಉದಾಹರಣೆಗೆ ಭೂಮಿ ಚೆನ್ನಾಗಿದೆ ಅಂತ ಹೇಳಿದೀನಿ, ಆದ್ರಿಂದ ಯಾವ್ದೋ ರಿಜಿಸ್ಟ್ರೇಷನ್ ಆಗ್ಬೇಕು ಸರ್, ಆಗತ್ತಾ ಈ ತಿಂಗಳಲ್ಲಿ ಸರ್, ಯಾವ್ದೋ ರಿಜಿಸ್ಟ್ರೇಷನ್ ಕೈ ಹಾಕಿದೀನಿ ಆಗತ್ತಾ, ಅಥವಾ ಯಾವ್ದೋ ಒಂದು ಗೌರ್ಮೆಂಟ್ ಕೆಲಸ ಕೈ ಹಾಕಿದೀನಿ ಆಗತ್ತಾ, ಸೊ ಯಾವ್ದೋ ಒಂದು ಗೌರ್ಮೆಂಟ್ ರಿಲೇಟೆಡ್ ಆದಂತಹ ವರ್ಕ್ ಅಲ್ಲಿ ಪಾಸ್ ಆಗ್ಬೇಕು, ಚೆಕ್ ಪಾಸ್ ಆಗ್ಬೇಕು, ಫೈಲ್ ಪಾಸ್ ಆಗ್ಬೇಕು, ಏನೇನೋ ಆಗ್ಬೇಕು, ನಾನು ಮಿಥುನ್ ರಾಶಿಯವರು, ನಾನು ಅಲ್ಲಿ ಕೈ ಹಾಕಿದೀನಿ ಆಗತ್ತಾ ಅಂತಂದ್ರೆ, ಏನು ಜೂನ್ 15ನೇ ತಾರೀಕು ನಂತರ ಒಂದ್ ಸ್ವಲ್ಪ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಕೆಲಸಗಳಾಗ್ಲಿಕ್ಕೆ. ಆದ್ರೆ ಒಂದಲ್ಲಿ ನೆಗೆಟಿವ್ ಏನಪ್ಪ ಅಂತಂದ್ರೆ, ಜೂನ್ 21ನೇ ತಾರೀಕು ಗ್ರಹಣ ಇದೆ, ನಿಮ್ಮ ರಾಶಿಯಲ್ಲೇ ಗ್ರಹಣ ಇದೆ. ಸೊ ಅದರಿಂದ ಈ ಶುಭ ಫಲಗಳೆಲ್ಲ ನಿಮಗೆ ಬರಬೇಕು ಅಂದ್ರೂ ಸಹ, ಈ 4 ಶುಭ ಫಲಗಳು ನಿಮಗೆ ಬರಬೇಕು ಅಂದ್ರೂ ಸಹ ಗ್ರಹಣ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಆದ್ರಿಂದ ನೀವು ಮುಂಚಿತವಾಗಿಯೇ ಅಂದ್ರೆ ಆ ಜೂನ್ ತಿಂಗಳು ಸ್ಟಾರ್ಟಿಂಗ್ಗಳಲ್ಲಿಯೇ ನೀವು ಒಂದಿಷ್ಟು ಹೋಮ ಪೂಜೆ ಇತ್ಯಾದಿಗಳು ಮಾಡಿಸಿಕೊಳ್ಳುವಂತಹದ್ದು ತುಂಬಾ ಒಳ್ಳೆಯದು ಹಾಗೂ ಅವಶ್ಯಕ ಇರತಕ್ಕಂತಹ ವಿಚಾರ, ಬಹಳ ಅವಶ್ಯಕತೆ ಇದೆ. ಸೊ ಆದ್ರಿಂದ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಈ ವಿಚಾರವನ್ನ, ಓಕೆ, ಬಹಳ ಅವಶ್ಯಕತೆ ಇದೆ. ನೆಕ್ಸ್ಟ್ ಒಂದೇ ಒಂದು 5ನೇದು ಎಚ್ಚರಿಕೆಯ ವಿಚಾರ ಏನಪ್ಪಾ ಅಂತಂದ್ರೆ, ಎಚ್ಚರಿಕೆಯ ವಿಚಾರ ವಿದ್ಯಾರ್ಥಿಗಳಿಗೋಸ್ಕರ, ಅವ್ರಿಗೊಂದು ವಿಚಾರ ಎಚ್ಚರಿಕೆ ವಿಚಾರ ಅವ್ರು ಸೇರಿಸಲಿಲ್ಲ ಅಂತ, ಎಕ್ಸಾಮ್ಸ್ ಬರೆ ಬಂತು ಜೂನ್ ತಿಂಗಳು ಜುಲೈ ತಿಂಗಳಲ್ಲೆಲ್ಲ. ಸೊ ಆದ್ರಿಂದಾಗಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ವಿಚಾರ ಹೇಳ್ತೇನೆ. ಚತುರ್ಥಾಧಿಪತಿಯಾದಂತಹ ಬುಧ ನಿಮ್ಮ ರಾಶಿಯಲ್ಲಿ ಬಹಳ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ದಾನೆ. ಸೊ ಆದ್ರೆ ಅಲ್ಲಿ ರವಿ ಬಂದು ಬಿಡ್ತಾನೆ, ರವಿ ಬಂದ್ರೆ ನಿಮಗೆ ಸ್ವಲ್ಪ ಒತ್ತಡ ಫೀಲ್ ಆಗ್ತೀರಾ ನೀವು, ಯಾರು ಎಕ್ಸಾಮ್ಸ್ ಬರೀಲಿಕ್ಕೆ ಇರ್ತಕ್ಕಂಥ ಮಿಥುನ ರಾಶಿಯವರು, ಜಾಸ್ತಿ ಒತ್ತಡ ಫೀಲ್ ಆಗೋದ್ರಿಂದಾಗಿ ಸ್ವಲ್ಪ ಆ ಒತ್ತಡದಿಂದ ನೀವು ಹೊರಬರಬೇಕು. ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನ ದಾನ ಮಾಡೋದು, ಈಗ ನೀವು ಯಾವುದೇ ರಾಶಿಯವರಾಗಿರಲಿ, ನಿಮ್ಮ ಮಗ ಮಿಥುನ ರಾಶಿಯಾಗಿದ್ದು ಎಕ್ಸಾಮ್ಸ್ ಓದ್ತಾನೆ ಅಂತಂದ್ರೆ, ಸೊ ಅವನಿಗೆ ಏನ್ ಮಾಡಬೇಕು, ಕೆಂಪು ವಸ್ತ್ರದಲ್ಲಿ ಗೋಧಿಯನ್ನ ಅವನ ಕೈಯಲ್ಲಿ ದಾನ ಮಾಡಿಸ್ಬಿಡಿ, ಎಕ್ಸಾಮ್ ಅಲ್ಲಿ ಒಂದ್ ಸ್ವಲ್ಪ ಒಳ್ಳೇದಾಗಬಹುದು. ಇಲ್ಲಾಂದ್ರೆ ಇನ್ನೊಂದು ವಿಚಾರ ಹೇಳ್ತೇನೆ, ಅವನು ತುಂಬಾ ಅನುಕೂಲ ಆಗುವಂತ ವಿಚಾರ ಹೇಳ್ತೇನೆ. ಇದೇ ಜೂನ್ 5ನೇ ತಾರೀಕು ಹುಣ್ಣಿಮೆ ದಿವಸ ನಾವು ಸರಸ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ, ವಿದ್ಯಾರ್ಥಿಗಳಿಗೋಸ್ಕರವಾಗಿ ಸರಸ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ರೆ ಸರ್ಪದೋಷ ಪರಿಹಾರಕ್ಕೆ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮ ಆಗುತ್ತೆ, ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಕುಬೇರ ಲಕ್ಷ್ಮಿ ಹೋಮ ಆಗುತ್ತೆ. ವಿದ್ಯಾರ್ಥಿಗಳಾಗಿದ್ರೆ ವಿದ್ಯಾರ್ಥಿಗಳಿಗೋಸ್ಕರ ಏನಾದ್ರು ಅದನ್ನು ಮಾಡಿಸಿದ್ರೆ ಸಪರೇಟ್ ಆಗಿ, ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗೋಕ್ಕೋಸ್ಕರ ಸರಸ್ವತಿ ಹೋಮ ಆಗುತ್ತೆ. ಗ್ರಹಶಾಂತಿ ಹೋಮಗಳಾಗತ್ತೆ, ರವಿ ಬುಧ ಗುರು ಶನಿ ಇತ್ಯಾದಿ, ಯಾಕಂದ್ರೆ ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಬೇರೆ ಇದೆ, ಜೂನ್ ತಿಂಗಳಲ್ಲಿ ಅಷ್ಟಮದಲ್ಲೇ ಗುರು ಇರ್ತಾನೆ, ಅಂದ್ರೆ ಆ ಗುರು ಬಲ ಇಲ್ಲದೆ ಇರುವಂತಹ ಕೊನೆಯ ತಿಂಗಳಾಗಿರ್ತದೆ ಅದು, ಯಾಕೆಂದ್ರೆ ಆ ಲಾಸ್ ಆಗುವಂತಹ ಸಾಧ್ಯತೆ ಇನ್ನೂ ಒಂದ್ ತಿಂಗಳು ಜೂನ್ ತಿಂಗಳಲ್ಲೂ ಇರ್ತದೆ ಮಿಥುನ ರಾಶಿಯವರಿಗೆ, ಅಷ್ಟಮದಲ್ಲಿ ನೀಚ ಗುರು ಆದ್ರಿಂದ. ಸೊ ಆದ್ರಿಂದ ಏನೇ ಇರಲಿ, ಈ 4 ಶುಭ ವಿಚಾರಗಳು ಜೊತೆಗೆ ಇದೊಂದು ಎಚ್ಚರಿಕೆ ವಿದ್ಯಾರ್ಥಿಗಳಿಗೆ, ಸ್ವಲ್ಪ ಪ್ರೆಷರ್
ಜಾಸ್ತಿ ಆಗುತ್ತೆ ಅಂತ. ಪ್ರೆಷರ್ ತಗೊಂಬೇಡಿ ಮೈಂಡ್ಗೆ, ಆರಾಮಾಗಿ ಕೂಲಾಗಿ ಮಾಡಿ, ಖಂಡಿತ ಓದ್ಕೊಳ್ಳಿ, ಖಂಡಿತವಾಗಿ ಎಕ್ಸಾಮ್ ಚೆನ್ನಾಗಿ ಆಗ್ತಿ. ಆಲ್ ದಿ ಬೆಸ್ಟ್ ನನ್ನ ಕಡೆಯಿಂದ, ಒಳ್ಳೇದಾಗ್ಲಿ. ಸೊ ಈ ನಾಲ್ಕು ವಿಚಾರಗಳನ್ನ ಮಿಥುನ ರಾಶಿ ತಿಳ್ಕೊಂಡು ಪರಿಹಾರಕ್ಕೋಸ್ಕರ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಕೇಳ ಇರತಕ್ಕಂಥ ನಂಬರ್ಗೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಮಿಥುನ ರಾಶಿ, ನಿಮ್ಮ ರಾಶಿ, ನಿಮ್ಮ ಹೆಸರು ಇತ್ಯಾದಿ ಎಲ್ಲದನ್ನು ವಾಟ್ಸ್ಆಪ್ ಮಾಡ್ಬಿಡಿ, ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡಿ. ವಿಶೇಷವಾದ ಹೋಮದ ತಾಯಿತವನ್ನ ಕೊಡ್ತೇವೆ, ಹೋಮದ ಬಸವ ಪ್ರಸಾದ ಬರ್ತದೆ, ಇದೆಲ್ಲ ನಿಮಗೋಸ್ಕರ ಬರ್ತಾ ಇರತಕ್ಕಂಥ. ಆದ್ರಿಂದ ದಯವಿಟ್ಟು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ಲಿಕ್ಕೆ ಮರಿಬೇಡಿ. ನಾವು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಲಿಕ್ಕೆ ಆಸೆ ಇರತಕ್ಕಂಥವ್ರು ದಯವಿಟ್ಟು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಏನೋ ಒಂದು ಜಾಬ್ ವಿಚಾರ ಇರಬಹುದು, ಆರೋಗ್ಯ ವಿಚಾರ ಇರಬಹುದು, ವಿವಾಹ ಇರಬಹುದು, ಸಂತಾನ ಇರಬಹುದು, ಗೃಹ ನಿರ್ಮಾಣ ಇರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರ ಇರಬಹುದು, ಏನೇ ವಿಚಾರಗಳಿರಲಿ, ನೀವು ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋಕಾದ್ರೆ ಕೇಳಿ ಇರತಕ್ಕಂಥ ನಮ್ಮ ಏನ್ ನಂಬರ್ ಇದೆ ಸ್ಕ್ರೀನ್ ಬರ್ತಾರಂತ ನಮ್ಮ ನಂಬರ್ ಇದೆ, ಈ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳವನ್ನ ವಾಟ್ಸ್ಆಪ್ ಮಾಡಿ ಕಳಿಸ್ಬಿಟ್ಟು ಒಂದು ಫೋನ್ ಕನ್ಸಲ್ಟೇಷನ್ ಬೇಕು ಅಂತ ಕೇಳಬಹುದು. ಇಲ್ಲ ಅಂದ್ರೆ ಯಾರಿಗೆ ಡೀಟೇಲ್ಸ್ ಎಲ್ಲ ಏನು ಗೊತ್ತಿಲ್ಲ, ಜನ್ಮ ದಿನಾಂಕ ಎಲ್ಲ ಗೊತ್ತಿಲ್ಲರಿ ನಮಗೆ ಅಂತ ಅನ್ನೋಂಥವ್ರಿಗೂ ಸಹ ಏನು ತೊಂದರೆ ಇಲ್ಲ. ನಾವು ಪ್ರಶ್ನೆ ಹಾಕಿ ನಿಮ್ಮ ವಿಡಿಯೋ ಕಾಲ್ ಮಾಡಿ, ನಿಮ್ಮ ವಾಟ್ಸ್ಆಪ್ ವಿಡಿಯೋ ಕಾಲ್ ಮಾಡಿದಾಗ ನಿಮ್ಮ ಮುಖ ನೋಡಿಕೊಂಡು, ಕವಡೆ ಹಾಕೊಂಡು, ನಾವು ಮುಖತಃ ನೋಡಿಕೊಂಡು ಜ್ಯೋತಿಷವನ್ನು ಹೇಳುವಂತಹ ಒಂದು ಅವಕಾಶ ಸಹ ಇದೆ ಖಂಡಿತವಾಗಿ. ಆದ್ರಿಂದ ಅದನ್ನು ಸಹ ನೀವು ಮಾಡಬಹುದು. ಸೊ ವಿಡಿಯೋ ಕಾಲ್ ಅಲ್ಲಿ ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಅಥವಾ ವಿಡಿಯೋ ಕಾಲ್ ಜ್ಯೋತಿಷ್ಯವನ್ನು ತಗೊಂಬಹುದು, ಜೊತೆಗೆ ಫೋನ್ ಕನ್ಸಲ್ಟೇಷನ್ ಜಾತಕ ಟೈಮ್ ಡೇಟ್ ಪ್ಲೇಸ್ ಕರೆಕ್ಟ್ ಆಗಿದ್ರೆ ಫೋನ್ ಕನ್ಸಲ್ಟೇಷನ್ ತಗೊಂಬಹುದು. ಸೊ ದಯವಿಟ್ಟು ಸಂಕಲ್ಪ ಏನು ಫೋನ್ ಕನ್ಸಲ್ಟೇಷನ್ ತಗೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ, ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.